ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಗೋರಲಿನಂತೆ ಪಕ್ಕನೆ ಬಂದಿತು. ಇವತ್ತಿನ ದಿನ ಯೇಸು ಕ್ರಿಸ್ತನು ಮಾಡಿದಂತ ಪ್ರಸಂಗವನ್ನು ಮಾಡುವುದಕ್ಕೆ ನಾವು ಬದ್ಧರಾಗಿಲ್ಲ. ಯಾಕಂತಂದ್ರೆ ಯೇಸು ಕ್ರಿಸ್ತನು ಮಾಡಿದಂತ ಪ್ರಸಂಗವನ್ನು ಪ್ರಸಂಗಿಸಿದ್ರೆ ಸಭೆಗಳಲ್ಲಿ ಜನರು ಸ್ಪಂದಿಸೋದಿಲ್ಲ. ಯೇಸು ಕ್ರಿಸ್ತನು ಮಾಡಿದಂತ ಪ್ರಸಂಗವನ್ನು ಪ್ರಸಂಗಿಸಿದ್ರೆ ಜನರು ಸ್ಪಂದಿಸೋದಿಲ್ಲ. ಜನರು ಅವರಿಗೆ ಜಯ ಇಲ್ಲ. ಪ್ರಸಂಗಿಗಳಿಗೆ ಅಲ್ಲೇ ಬರಲ್ಲ. ಪ್ರಸಂಗಿಗಳಿಗೆ ಕೈಚಾಪಳಿ ತಟ್ಟು ಬರೋದಿಲ್ಲ. ಅದಕ್ಕೆ ಇವತ್ತಿನ ದಿನ ಪ್ರಸಂಗಿಗಳು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಪ್ರಸಂಗಗಳಲ್ಲಿ ನಮಗೆ ಜನರು ಕೈಚಾಪಳಿ ತಟ್ಟುವಿಕೆ ಪ್ರಸಂಗಗಳನ್ನ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ನಮ್ಮ ಜೀವಿತಗಳಲ್ಲಿ ಜನರಿಗೆ ಉಜ್ಜೀವನ ಪಡಿಸುವಂತ ವಾಕ್ಯಗಳು ಕೊಡುವಂತ ಬದಲು ಅವರನ್ನ ಎಮೋಷನಲಿ ಉಜ್ಜೀವನ ಪಡಿಸ್ತಾ ಇದ್ದೇವೆ. ಪೀಪಲ್ಸ್ ದ ಕ್ರಿಶ್ಚಿಯನ್ಸ್ ಬಿಕಮಿಂಗ್ ದ ಎಮೋಷನಲ್ ರಿವೈವಲ್. We are not getting spiritual revival, but we are getting emotional revival. Yes, no, ಜನರಿಗೆ ಇವತ್ತಿನ ದಿನ ಆತ್ಮಿಕವಾದ ಉಜ್ಜೀವನ ಸಿಗ್ತಾ ಇಲ್ಲ. ಎಮೋಷನಲ್ ಭಾವೋದ್ರೇಕವಾದ ಉಜ್ಜೀವನ. ಎಲ್ಲ ಒಂದು ಕುಟುಕ್ ಹೋಗ್ತೀವಿ, ಎಲ್ಲ ಒಂದು ಕುಟುಕ್ ಹೋಗ್ತೀವಿ, ಎಲ್ಲ ಒಂದು ಉಪವಾಸ ಪ್ರಾರ್ಥನೆಗೆ ಹೋಗ್ತೀವಿ, ಅಲ್ಲಿಗೆ ಚಾಪನೆ ತರ್ತೀವಿ, ಅಲ್ಲಿಗೆ ಮುಕ್ತಾಯ ನಮ್ಮ ರಿವೈವ್. We don't need the emotional revival. We need spiritual revival. ನಮಗೆ ಆತ್ಮಿಕವಾದಂತ ಉಜ್ಜೀವನ ಬೇಕು. ಎಮೋಷನಲ್ ಉಜ್ಜೀವನ ಅಲ್ಲ, ಭಾವೋದ್ರೇಕವಾದ ಉಜ್ಜೀವನ ಅಲ್ಲ, ಎಮೋಷನಲ್ ಆಗಿ ಸುಮ್ಮನೆ ಎಲ್ಲ ಕುಳಿತುಕೊಂಡು ಜೋಶ್ ಆಗಿರುವಂತ ಉಜ್ಜೀವನ ಅಲ್ಲ, ಆತ್ಮಿಕವಾದಂತ ಉಜ್ಜೀವನ ಬೇಕು. ಪ್ರಿಯ ಸಹೋದರಿ ಸಹೋದರ, ನಿಮ್ಮ ವಿಷಯದಲ್ಲಿ ಚಿಂತೆ ಆಗಿದೆ. ಅತಿ ಭೋಜನದ ಮದಲಿನಿಂದ, ಅತಿ ಭೋಜನದ ಮದಲಿನಿಂದ ಅದರ ಅರ್ಥ ಏನು ಗೊತ್ತಾ? ಎಲ್ಲ ಭೋಜನ ಪ್ರಿಯರು, ಹೆಚ್ಚು ಊಟದ ಮೇಲೆ ಗಮನನ, ಹೆಚ್ಚು ಊಟದ ಮೇಲೆ ಆಸೆನ, ಹೆಚ್ಚು ಊಟ ಅಂತಂದ್ರೆ ಏನು ಗೊತ್ತಾ? ಸ್ಯಾಟಿಸ್ಫ್ಯಾಕ್ಷನ್. ಇಸ್ರಾಯೇಲಿಯರು ಕಾನಾನ್ ದೇಶಕ್ಕೆ ಹೊರಡಬೇಕಾದ್ರೆ, ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅರಣ್ಯ ಮಧ್ಯದಲ್ಲಿ ಬಂದಿರುವಾಗ ಅವರು ಈರ್ತಿ ಕೊಳ್ಳಾಡ್ತಾರೆ, ಅಯ್ಯೋ ಮೋಶೆ ನಾವು ಐಗುಪ್ತ ದೇಶದಲ್ಲಿ ಇದ್ದಾಗ ಸೌತೆಕಾಯಿ ಮೀನು ಈರುಳ್ಳಿ ಎಲ್ಲ ಚೆನ್ನಾಗಿ ತಿಂತಾ ಇದ್ದೀವಿ, ಈ ಅರಣ್ಯದಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ? ಇವತ್ತಿನ ದಿನ ಸಹೋದರಿ ಮನೆಯಲ್ಲಿ ಗುಂಗುಡ್ತಾ ಇದೆಯಾ? ನನಗೆ ಅದಿಲ್ಲ ಇದಿಲ್ಲ ಊಟ. ಆ ಭೋಜನ ಪ್ರಿಯರು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್. ಆರ್ ಯು ಎಕ್ಸ್ಪೆಕ್ಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಫ್ರಮ್ ಗಾಡ್? ದೇವರಿಂದ ನನ್ ಸಮೃದ್ಧಿ ಸಂತೃಪ್ತಿಕರವಾದ ಬದುಕು ಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆಯಾ? ಬಿಟ್ಟು ಬಾ ಹೊರಗಡೆ. ಅತಿ ಭೋಜನದ ಮದಲಿನಿಂದಲೂ, ಅದರ ಅರ್ಥ ಇವತ್ತಿನ ದಿನ ಎಷ್ಟೋ ಜನರು ಆತ್ಮೀಕ ಕ್ರೈಸ್ತರು ಅತಿ ಭೋಜನ ಅಂದ್ರೆ ಏನ್ ಗೊತ್ತಾ? ವಾಕ್ಯಗಳನ್ನ ಕೇಳಿಸ್ಕೊಂಡು 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 ಮದಲೇ ಏರ್ಬಿಟ್ಟಿದ್ದಾರೆ. ವಾಕ್ಯ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇವತ್ತು ಏನಾಗ್ಬಿಟ್ಟಿದೆ? ಎಲ್ಲ ಪಾಯಿಂಟ್ಸ್ ವೈಸ್ ಮಾತಾಡಬೇಕು, ಸಬ್ಜೆಕ್ಟ್ ವೈಸ್ ಮಾತಾಡಬೇಕು, ಪಾಯಿಂಟ್ಸ್ ವೈಸ್ ಮಾತಾಡಿ ಮಾತಾಡಿ ಇಷ್ಟು ಎಲ್ಲ ವಿಶ್ವಾಸಗಳು ಜ್ಞಾನಗಳಾಗಿ ಮದಲೇ ಏರ್ಬಿಟ್ಟಿದೆ. ಕ್ರಿಸ್ತ ಬೇಡ, ಆತ್ಮಿಕವಾದ ಭೋಜನದ ಮಧುರದಿಂದ ನೀನು ತುಂಬಿಕೊಂಡಿರುವಾಗ ಎಷ್ಟೋ ಜನ ಕೇಳಿ ನೋಡಿ, ವಾಕ್ಯ 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 ಅನ್ನುವಾಗ ನನಗೆ ವಾಕ್ಯ ಎಲ್ಲ ಗೊತ್ತು, ನನಗೆಲ್ಲ ಪ್ರಸಂಗಗಳು ಗೊತ್ತು, ನನಗೆಲ್ಲ ವಾಕ್ಯ ಗೊತ್ತು ಅನ್ನುವಂತ ವಿಶ್ವಾಸಿಗಳೇ ಜಾಸ್ತಿ ಆಗ್ತಾ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ. ಎಲ್ಲ ಕಡೆ ನಡ್ಕೊ ಬನ್ನಿ, ಎಲ್ಲ ಸಮಯಗಳಲ್ಲಿ ನಡ್ಕೊ ಬನ್ನಿ, ವಾಕ್ಯ ಅಂದ ತಕ್ಷಣ ನನಗೆಲ್ಲ ಗೊತ್ತು, ನನಗೆ ವಾಕ್ಯ ಗೊತ್ತು. ಯಾಕೆ ವಾಕ್ಯ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇ ಆರ್ ಗೆಟಿಂಗ್ pointless messages. They are receiving subject-wise messages. ಅದಕ್ಕೆ ಮದರೆಯಂತವರಾಗಿ ಕಣ್ಗಂಡವರಾಗಿದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ಅತಿ ಭೋಜನದ ಮದರಿನಿಂದಲೂ ದ ಫಿಸಿಕಲ್ ಫೋನ್ ಅಂಡ್ ಸ್ಪಿರಿಚುವಲ್ ಫೋನ್. ಇಸ್ರಾಯೇಲ್ಯರಿಗೆ ಅವರು ಮನ್ನ ತಿಂತಾ ಇದ್ರು, ಪರಲೋಕದಿಂದ ಮನ್ನ ತಿಂತಾ ಇದ್ರು, ಪರಲೋಕದಿಂದ ಆ ಪರಲೋಕ ಅತಿಶ್ರೀವಾದಂತ ಆ ಮನ್ನವನ್ನು ಸುರಿಸುವಾಗ ಇಸ್ರಾಯೇಲರು ಹೇಳ್ತಾರೆ, ಈ ಮನ್ನವನ್ನು ತಿಂದು ತಿಂದು ನಮಗೆ ಬೇಸರವಾಗ್ಬಿಟ್ಟಿದೆ, ಈ ಮನ್ನವನ್ನು ತಿಂದು ತಿಂದು ನಮಗೆ ಬೇಜಾರಾಗ್ಬಿಟ್ಟಿದೆ, ಈ ಮನ್ನವನ್ನು ತಿಂದು ತಿಂದು ನಮಗೆ ಬೇಸರವಾಗ್ಬಿಟ್ಟಿದೆ, ನಮ್ಗೆ ಇವಾಗ ನೀನ್
ಬೇಕು, ನಮಗೆ ಇವಾಗ ಮಾಂಸ ಬೇಕು ಅಂತ ಏನ್ ಮಾಡ್ತಾರೆ, ಆ ಒಂದು ಅರಣ್ಯದಲ್ಲಿ ದೇವರ ವಿರುದ್ಧವಾಗಿ ಗುಂಗಾಡ್ತಾರೆ, ಮೋಶೆ ವಿರುದ್ಧವಾಗಿ ಗುಂಗಾಡ್ತಾರೆ. ಮೋಶೆ ನಾವು ಈ ಮಣ್ಣನ್ನು ತಿಂದು ತಿಂದು ಸಾಕಾಗೋಯ್ತು, ಒಂದು ವೇಳೆ ನಮ್ಮಲ್ಲಿ ಕುಳಿತುಕೊಂಡಿರುವಂತ ನೀವು ಯಾರಾದ್ರೂ ಅಯ್ಯೋ ನಮ್ಮ ಸಭೆಯಲ್ಲಿ ಆ ತೀಕ್ಷ್ಣವಾದ ಪ್ರಸಂಗ ಕೇಳಿ ಕೇಳಿ ಸಾಕಾಯ್ತು ಸಾಕಾಯ್ತು, ಆ ಸ್ಟ್ರಿಕ್ಟ್ ಪ್ರಸಂಗ ಕೇಳಿ ಕೇಳಿ ಸಾಕಾಯ್ತು, ಈಗ ಸ್ವಲ್ಪ ನನಗೆ ಏನೋ ಬೇಕು, ಮನ್ನ ಬೇಡ. ಇವತ್ತಿನ ದಿನ ದೈಹಿಕವಾದಂತ ನಾವು ಜೀವಿತದಲ್ಲಿ ಜೀವಿಸ್ತಾ ಇರುವಂತ ಕ್ರೈಸ್ತರಿಗೆ ದೇವರ ವಾಕ್ಯದ ಸತ್ಯಾಂಶ ಬೇಕಾಗಿಲ್ಲ, ದೇವರ ವಾಕ್ಯದ ನಿಜವಾದ ಸತ್ಯಾಂಶ ಬೇಕಾಗಿಲ್ಲ, ಸ್ಟ್ರಿಕ್ಟ್ನೆಸ್ ಬೇಕಾಗಿಲ್ಲ, ಕ್ರಮ ಬೇಕಾಗಿಲ್ಲ, ಶಿಸ್ತು ಬೇಕಾಗಿಲ್ಲ. ನಮಗೆ ಇಷ್ಟು ಬಂದಾಗಿರ್ಬೇಕು, ನಮಗೆ ಮಾಂಸ ಬೇಕು. ಹಲ್ಲೆಲೂಯ. ಮಾಂಸ ದೊಡ್ಡ ಬೇಕು, ಅತಿ ಭೋಜನದ ಮನದು. ಆತ್ಮೀಕವಾದ ಆಹಾರವನ್ನ ತಿಂತು ತಿಂತು 20 ವರ್ಷಗಳಿಂದ 30 ವರ್ಷಗಳಿಂದ ಮದ ಏನೋಗಿದೆ ಕ್ರೈಸ್ತರಿಗೆ, ದೇವರು ಬೇಕಾಗಿಲ್ಲ. ಪ್ರಿಯ ಸಹೋದರಿ ಸಹೋದರ, ನಮ್ಮಲ್ಲಿ ಎಷ್ಟು ಜನರು ಆತ್ಮಿಕವಾದ ಆಹಾರವನ್ನ ಸರಿಯಾಗಿ ತೆಗೆದುಕೊಳ್ಳದೆ ಮದೆಯನ್ನು ಹೊಂದಿದ್ದೇವೆ? ಪ್ರಸಂಗಗಳು ಬರುವಾಗ ಏ ನನಗೆಲ್ಲ ಗೊತ್ತು ಬಿಡು, ಪ್ರಸಂಗ ಕೇಳಿಸ್ಕೊಳ್ಳಿ ಇಷ್ಟ ಇಲ್ಲ, ಪ್ರಸಂಗಿಸುವಾಗ ಸಭಾಪಾಲಕರು ಪ್ರಸಂಗ ಮಾಡುವಾಗ ನನಗೆಲ್ಲ ಗೊತ್ತು ಬಿಡು, ಆರಾಮವಾಗಿ ನಾನು ನಿದ್ದೆ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ, ನನಗೆ ಇಡೀ ಬೈಬಲ್ ಗೊತ್ತಿದೆ, ಬೈಬಲ್ ನ ಹಾರ್ದು ತಿಂದು ಮುಗಿಸ್ಬಿಟ್ಟಿದ್ದೇನೆ, ನಾನು 20 ವರ್ಷ ಆಯ್ತು 30 ವರ್ಷ ಆಯ್ತು ಚರ್ಚೆಗೆ ಬಂದು ನನಗೆಲ್ಲ ಗೊತ್ತಿದೆ ಅನ್ನುವಂತ ಕ್ರೈಸ್ತರು ಜಾಸ್ತಿ. ನನಗೇನು ಗೊತ್ತಿಲ್ಲ ಸ್ವಾಮಿ, ನನ್ನ ಕಲಿಸ್ಕೊಡೋದು ಕಡಿಮೆ. ಸ್ವಾಮಿ ಐ ಡೋಂಟ್ ನೋ ಎನಿಥಿಂಗ್, ಪ್ಲೀಸ್ ಟೀಚ್ ಮಿ ಗಾಡ್ ಅನ್ನುವಂಥವ್ರು ಕಡಿಮೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಪ್ರಿಯ ಸಹೋದರಿ ಸಹೋದರ, ಎಲ್ಲಿದ್ದೇವೆ? ನೀನು ಕೈ ಬಿಡಲ್ಪಡುವಂತ ಸಮಯಕ್ಕಿಂತ ಮುಂಚೆ ಚಿತ್ಕೋ. ಈ ಲೋಕ ನಾಶನದ ಕಡೆ ಬರ್ತಾ ಇದೆ, ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಪ್ರಪಂಚದೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಲೋಕದೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ರಿಲೇಟಿವ್ಸ್ ಒಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಸಂಬಂಧಿಕರೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ನಿನ್ನ ಆಪ್ತರೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಸ್ನೇಹಿತರೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಫಿಲಂ ಒಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಬೀಡಿಯೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಸಾಲದೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ. ಡೋಂಟ್ ಕಾಂಪ್ರಮೈಸ್, ಯಾವ್ದೊಂದಿಗೂ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ, ಯಾಕಂದ್ರೆ ಈ ಲೋಕ ನೀನ್ ನೋಡ್ತಾರಂತ ಲೋಕ ನಾಶದ ಕಡೆ ಹೋಗ್ತಾ ಇದೆ, ಹತ್ರ ಹತ್ರ ದಾಟು ಹೋಗ್ತಾ ಇದ್ದೇವೆ. Be very careful. That's why Jesus told. Adane Yesu Swami here. Jesus said, be careful. ಯಾಕೆಲ್ಲೂ ಅತಿ ಭೋಜನದ ಮದದು. ಪ್ರಿಯ ದೇವರ ಮಕ್ಕಳೇ, ನೀನೊಂದು ವೇಳೆ ಹೇಳ್ಬೋದು, ಪಾಸ್ಟರ್ ನಾನು ಊಟನೇ ತಿನ್ನೋದಿಲ್ಲ, ನನಗೆ ನಾನು ಜಾಸ್ತಿ ಊಟದ ಮೇಲೆ ಮನಸ್ಸೇ ಇರೋದಿಲ್ಲ. ಒಂದು ವೇಳೆ ನೀನು ದೈಹಿಕವಾಗಿ ನೀನು ಆ ಒಂದು ಅಬಲ್ಲದೆ ಇರ್ಬೋದು, ಆದ್ರೆ ಆತ್ಮಿಕವಾಗಿ ಆಹಾರವನ್ನ ತಿಂದು ತಿಂದು ವಾಕ್ಯವನ್ನ ಭುಜಿಸಿ ವಾಕ್ಯವನ್ನ ತೆಗೆದುಕೊಂಡು ತೆಗೆದುಕೊಂಡು ಒಂದು ವೇಳೆ ನೀನ್ ಟೆರೆಸ್ ಜೀವಿಸ್ತಾ ಈ ಪ್ರತಿ ಭಾನುವಾರ ವಾಕ್ಯವನ್ನು ಕೇಳಿಸ್ಕೊಳ್ತಾರೆ. ಈಗ ಮೊಬೈಲ್ಸ್ ಅಲ್ಲಿ ವಾಕ್ಯ ಬರುತ್ತೆ, ವಾಕ್ಯಗಳು ಯಾವ ಟೈಮಲ್ಲಿ ಬೇಕಾದ್ರೆ ಕೇಳಿಸ್ಕೊಳ್ಬಹುದು. ವಾಕ್ಯದ ಮಧುರ ಇಸ್ರಾಯೇಲರಿಗೆ ಆತ್ಮಿಕವಾದಂತ ಆ ಮನ್ನ ಪರಲೋಕ ರಾಜದಿಂದ ಸುರಿಸಲ್ಪಡ್ತು. ಮನ್ನವನ್ನು ತಿಂದು ತಿಂದು ಅವರು ಬೇಸರವಾಗಿ ಹೋದ್ರಂತ. ಅವರು ಬೇಸರವಾಗಿ ಹೋದಾಗ ಅದನ್ನು ತಿಂದು ತಿಂದು ಬೇಸರ ಮಾಂಸವನ್ನ ತಿಂದ್ರಂತ. ಮಾಂಸವನ್ನ ಭುಜಿಸಿ ಭುಜಿಸಿ ತಿಂಗಳಾನುಗಟ್ಟಲೆ ತಿಂದು ತಿಂದು ಅವರು ವಾಕರಿಕೆ ಆಗುವಷ್ಟು. ಇವತ್ತು ಎಷ್ಟೋ ಜನರಿಗೆ ವಾಕ್ಯ ಹೆಂಗಾಗಿದೆ ಗೊತ್ತಾ, ವಾಕರಿಕೆ ಆಗಿದೆ. ಏ ವಾಕ್ಯವನ್ನ ಕೇಳಿಸ್ಕೊಳ್ತಾನೆ ಇದ್ದೀನಿ, ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದ್ದೀನಿ, ಬಿಡು ಏನಿದು ನೆಗ್ಲಿಜೆನ್ಸ್. Peoples do nowadays, the Christians are rejecting God's word. ಯಾಕಂತಂದ್ರೆ ನಾನು ಕೇಳಿಸ್ಕೊಂಡ್ರೆ ವಾಕ್ಯ ಬಿಡು, ನಾನು ಕೇಳಿಸ್ಕೊಳ್ತಾ ಇದ್ದೀನಿ ವಾಕ್ಯ, ಬೈಬಲ್ ಕೇಳಿಸ್ಕೊಳ್ತಾ ಇರ್ತೀನಿ, ಅಲ್ಲಿ ಕೇಳಿಸ್ಕೊಳ್ತೀನಿ. ದೇರ್ ಇಸ್ ನೋ ಸೀರಿಯಸ್ನೆಸ್. ವಾಕ್ಯದ ಅತಿ ಭೋಜನದ ಮಾದರಿ. ಎಷ್ಟೋ ಜನರಿಗೆ ಅತಿ ಭೋಜನ ಆಗ್ಬಿಟ್ಟಿದೆ, ಆತ್ಮಿಕ ಆಹಾರ ಅತಿ ಭೋಜನ ಆಗ್ಬಿಟ್ಟಿದೆ. ವಾಕ್ಯ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೇಳಿಸ್ಕೊಂಡೆ ದೇವರು ಹೇಗ್ ಮಾತಾಡಿದ್ರು ಕೂಡ, ಯಾವ ರೀತಿ ಮಾತಾಡಿದ್ರು ಕೂಡ ಯು ಆರ್ ರಿಜೆಕ್ಟಿಂಗ್ ಬಿಕಾಸ್ ಅತಿ ಭೋಜನದ ಮೊದಲು. ಅದಾದ ಮೇಲೆ ನಿಮ್ಮಿಂದಲೂ ನಿಮ್ಮ ಹೃದಯವು ಭಾಗವಾಗಿರಲಾಗಿ. ಹಲ್ಲೆಲೂಯ. ಪ್ರಪಂಚದ ಚಿಂತೆಗಳಿಂದಲೂ, ಪ್ರಪಂಚದ ಚಿಂತೆ, ನೀನು ದೇವರ ವಾಕ್ಯವನ್ನು ಚಿಂತೆ ಮಾಡೋದಕ್ಕಿಂತ ಪ್ರಪಂಚದ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತೀಯಾ?
ಲೋಕದ ಕಾರ್ಯಗಳ ಬಗ್ಗೆ ಬಹಳ ಚಿಂತೆ ಮಾಡ್ತೀಯ, ಐಶ್ವರ್ಯದ ಬಗ್ಗೆ ಚಿಂತೆ ಮಾಡ್ತೀಯ, ಹಣದ ಬಗ್ಗೆ ಚಿಂತೆ ಮಾಡ್ತೀಯ, ವಸ್ತುಗಳ ಬಗ್ಗೆ ಚಿಂತೆ ಮಾಡ್ತೀಯ, ನಿನ್ನ ಮನೆ ಬಗ್ಗೆ ಚಿಂತೆ ಮಾಡ್ತೀಯ. ದೇವರು ನಿನ್ನ ಆಶೀರ್ವದಿಸುವವರೆಗೂ ದೇವರ ಪಾದ, ದೇವರನ್ನ ಆಶೀರ್ವಾದ ಮಾಡಿದ ಮೇಲೆ ದೇವರೇ ನನ್ನ ಮನೆ ಹತ್ರ ಕೋಳಿ ಇದೆ, ದೇವರೇ ನನ್ನ ಮನೆ ಹತ್ರ ಕುರಿ ಇದೆ, ದೇವರೇ ನನ್ನ ಮನೆ ಹತ್ರ ಹಸು ಇದೆ, ದೇವರೇ ನನ್ನ ಮನೆಯಲ್ಲಿ ಚಳಿ ಇದೆ, ದೇವರೇ ನನ್ನ ಮನೆಯಲ್ಲಿ ಹಿಂಗಿದೆ, ನನ್ನ ಮನೆ ಬಾಗಿಲು ಚಿನ್ನ ಇದೆ, ಆ ಚಿನ್ನ ಯಾರು ಹೊತ್ಕೊಂಡು ಹೋಗ್ಬಿಟ್ರೆ. ಆದ್ರೆ ದೇವರ ಆಶೀರ್ವದಿಸುವವರೆಗೂ ಯೇಸುವೇ ಯೇಸುವೇ ಯೇಸು, ಯೇಸು ಆಶೀರ್ವದಿಸಿದ ಮೇಲೆ ಯೇಸು ಪಾದ ಇಲ್ಲ, ಯೇಸುವಿನ ಜೀವಿತ ಬೇಡ. ಹಲ್ಲೆಲೂಯಾ, ನಾನು ಅದನ್ನೇ ಕಾಪಾಡ್ಕೊಂಡಿರ್ತೀನಿ ಸ್ವಾಮಿ. ಕಾಪಾಡ್ಕೊಂಡ್ರು ನೀ ಕೈ ಬಿಡಲ್ಪಟ್ರೆ ಈ ಪ್ರಪಂಚ ನಿನ್ನ ಸುಮ್ಮನೆ ಬಿಡೋದು, ಈ ಲೋಕದ ಅಧಿಪತಿ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಈ ಲೋಕದ ಅಧಿಪತಿ ನಿನ್ನ ಜೀವಿತವನ್ನು ಸುಮ್ಮನೆ ಬಿಡೋದಿಲ್ಲ. ಎಚ್ಚರಿಕೆ, ನೀನ್ ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಇದೀಯ. ಯಾಕಂತ ನೆಗ್ಲೆಕ್ಟ್ ಮಾಡ್ತಾ ಇದೆ? ಅತಿ ಪೋಷಣದ ಬದಲು ವಾಕ್ಯವನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಮಧಡು ಮಧ ಏನು ಹೋಗಿದೆ? ಸಾಮಾನ್ಯವಾಗಿ ಮದ ಇರುವಂತಹ ಆನೆ ನೋಡಿದ್ರೆ, ಆನೆಗಳು ಡೈರೆಕ್ಟ್ ಆಗಿ ಎಷ್ಟು ಜನ ನೋಡಿದ್ರು, ನೇರವಾಗಿ ಆನೆಗಳನ್ನ ಎಷ್ಟು ಜನ ನೋಡಿದ್ರು, ಹತ್ರ ಹೋಗಿ ಎಷ್ಟು ಜನ ನೋಡಿದ್ದೀರಿ, ಹತ್ರ ಹೋಗಿ ನೋಡಿದ್ದೀರಲ್ಲ, ಮದೆಯೇರಿರುವಂತ ಆನೆ ಎಷ್ಟು ಜನ ನೋಡಿದ್ರು, ಮದೆಯೇರಿರುವಂತ ಆನೆ ಎಷ್ಟು ಜನ ಏರಿದೆ? ಮದ ಏರಿದಾಗ ಅದು ಕಣ್ಣಿಗೆ ಯಾರು ಕಾಣಿಸಲ್ಲ, ಹೊಡ್ಕೊಂಡು ಹೋಗ್ತಾನೆ ಇರುತ್ತೆ, ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇರುತ್ತೆ, ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಬೀಳಿಸ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಅದ್ರ ಅರ್ಥ ಏನು ಗೊತ್ತಾ? ಅದಕ್ಕೆ ಮದ ಏರಿದೆ ಅಂತ. ಇಷ್ಟೋ ದೇವರ ಮಕ್ಕಳು ಕೂಡ ಇವತ್ತಿನ ದಿನ ದೇವರ ವಾಕ್ಯಕ್ಕೆ ಬಿಟ್ಟು ಮಧ ಏರಿ ಆತ್ಮಿಕ ಆಹಾರವನ್ನ ತಿಂದು ತಿಂದು ಆತ್ಮಿಕ ವಾಕ್ಯಗಳನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಬಿಡು ಅದರಲ್ಲಿ ಏನಿದೆ? ದೇರ್ ಇಸ್ ನೋ ಎಕ್ಸೈಟ್ಮೆಂಟ್, ಎಕ್ಸೈಟ್ಮೆಂಟ್ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಪ್ರಪಂಚದ ಚಿಂತೆಗಳಿಂದ ಕೂಡಿಕೊಂಡಿದೆಯಾ? ಬಿಟ್ಟು ಬಿಡು. ಸ್ವಾಮಿ ಬರ್ತಾ ಇದ್ದಾನೆ, ಯೇಸು ಬರ್ತಾ ಇದ್ದಾನೆ, ಯೇಸು ರಾಜ ಬರ್ತಾ ಇದ್ದಾನೆ, ಆ ರಕ್ಷಕರು ಬರ್ತಾ ಇದ್ದಾನೆ. ಆತನಿಗಾಗಿ ನಿನ್ ಜೀವಿತ ಒಪ್ಪಿಸ್ಕೊಡ್ತೀಯ, ಆತನಿಗಾಗಿ ನೀನ್ ಬಿಟ್ಕೊಡ್ತೀಯ. ಬಿಟ್ಬಿಡು ಈ ಲೋಕದ ಜೀವಿತವನ್ನ, ಬಿಡ್ಬಿಡು ಈ ಲೋಕದ ಚಿಂತೆಯನ್ನ, ಎಲ್ಲ ಕಾರ್ಯಗಳನ್ನ ಬಿಟ್ಬಿಡು. ನಾನು ಹೇಳ್ತಾ ಇಲ್ಲ ಅದ್ರ ಅರ್ಥ ಫ್ಯಾಮಿಲಿ ಬಿಟ್ಬಿಡು ಅಂತ. ಫ್ಯಾಮಿಲಿ ಬಿಟ್ಬಿಡಿ ಅಂದ್ರೆ ತುಂಬಾ ಖುಷಿ, ಅಯ್ಯೋ ಈ ಜಂಜಾಟದಿಂದ ಹೊರಗಡೆ ಹೋದ್ರೆ ಸಾಕು, ನನ್ನ ಫ್ಯಾಮಿಲಿ ಬಿಡೋ ಅಂತ ಪ್ರಸಂಗಿಸ್ತಾ ಇಲ್ಲ, ಮಕ್ಕಳು ಬಿಡೋ ಅಂತ ಪ್ರಸಂಗಿಸ್ತಾ ಇಲ್ಲ. ಅದು ಜವಾಬ್ದಾರಿಕೆ ನಾವು ಮಾಡಲೇಬೇಕು, ಅದು ನಮ್ಮ ಜವಾಬ್ದಾರಿಕೆ, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದು ನಮ್ಮ ಜವಾಬ್ದಾರಿಕೆ ಆಗಿರೋದ್ರಿಂದ ಮಕ್ಕಳನ್ನ ಹೆಂಡತಿಯನ್ನ ಸಾಕಿ ಸಲುವಬೇಕು ಕ್ರಿಸ್ತನ ಬರುವವರೆಗೆ. ಹಾಗಂತ ಫ್ಯಾಮಿಲಿಯಲ್ಲಿ ಬಿಟ್ಬಿಡ್ಬೇಡ್ರಿ, ಹಾಗಂತ ಗಂಡನ ಬಿಟ್ಬಿಡ್ಬೇಡ್ರಿ, ಹಾಗಂತ ಹೆಂಡತಿನ ಬಿಟ್ಬಿಡ್ಬೇಡ್ರಿ, ಹಾಗಂತ ಮಕ್ಕಳು ಬಿಟ್ಬಿಡ್ಬೇಡ್ರಿ, ಹಾಗಂತ ತಂದೆ ತಾಯಿ ಬಿಟ್ಬಿಡ್ಬೇಡ್ರಿ. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡು ಅಂತಂದ್ರೆ, ಯಾವುದು ಈ ಲೋಕಕ್ಕೆ ಸಂಬಂಧಪಟ್ಟಂತದ್ದು, ಈ ಭೂಲೋಕಕ್ಕೆ ಸಂಬಂಧಪಟ್ಟದ್ದು, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬಿಟ್ಬಿಡು. ಪರಲೋಕಕ್ಕಾಗಿದ್ದೀನಿ, ಪರಲೋಕ ರಾಜ್ಯಕ್ಕಾಗಿ,